ನಮಸ್ತೆ ಗೆಳೆಯರೆ, ನಾವೆಲ್ಲ ಧ್ರುವ ನಕ್ಷತ್ರವನ್ನು ಕೇಳಿದ್ದೀವಿ ನೋಡಿದ್ದೀವಿ. ಸ್ಥಿರವಾದ ನಕ್ಷತ್ರ ಉತ್ತರ ಧ್ರುವದಲ್ಲಿ ಕಾಣಿಸುತ್ತೆ. ಸಪ್ತರ್ಷಿ ಮಂಡಲ, ಕುಂತಿಪುಂಜ, ಮೇಖಲಾ ಮುಂತಾದ ಅನೇಕ ನಕ್ಷತ್ರ ಪುಂಜಗಳು ಸ್ಥಿರವಾಗಿರುವುದಿಲ್ಲ, ಚಲಿಸುತ್ತಿರುತ್ತವೆ. ಆದರೆ ಧ್ರುವ ನಕ್ಷತ್ರದಂತೆ ಸ್ಥಿರವಾಗಿರುವ ಮತ್ತೊಂದು ನಕ್ಷತ್ರವಿದೆ, ಅದೇ ದಕ್ಷಿಣ ಧ್ರುವದಲ್ಲಿರುವಂತಹ ಅಗಸ್ತ್ಯ ನಕ್ಷತ್ರ. ಅಗಸ್ತ್ಯ ಮತ್ತು ಧ್ರುವ ನಕ್ಷತ್ರಗಳೆರಡು ಬ್ರಹ್ಮಾಂಡವನ್ನ ಗಿರ್ಗಿಟ್ಲೆಯಂತೆ ಧ್ರುವಗಳಲ್ಲಿ ನಿಂತು ಚಲನೆಗೆ ಕಾರಣವಾಗಿದೆ ಅಂತ ನಮ್ಮ ಪುರಾಣಗಳು ಹೇಳ್ತಾರೆ. ಆ ಪುರಾಣಗಳ ಪ್ರಕಾರ ಮತ್ತೊಂದು ಕಥೆ ಇದೆ. ಸೂರ್ಯನಿಗಿಂತ 1,00,000 ಪಟ್ಟು ದೊಡ್ಡದಾಗಿರುವಂತಹ ಅಗಸ್ತ್ಯ ನಕ್ಷತ್ರ ಭೂಮಿಯ ಆರಂಭ ಕಾಲದಲ್ಲಿ ಭೂಮಿಯಲ್ಲಿರುವ ನೀರನ್ನೆಲ್ಲ ಹೀರಿ ಮತ್ತೆ ಸಮುದ್ರಕ್ಕೆ ಬಿಟ್ಟ ಸಂಭವವೇ ಸಮುದ್ರ ಲವಣಮಯವಾಗಿದೆ. ಸುಮಾರು 12ಕ್ಕೂ ಹೆಚ್ಚು ಅಜೈವಿಕ ಲವಣಗಳು ಸಮುದ್ರದಲ್ಲಿವೆ. ಅದೇ ಸಮುದ್ರದ ಉಪ್ಪಿಗೆ ಕಾರಣ. ಯಥಾ ಬ್ರಹ್ಮಾಂಡೇ ತಥಾ ಪಿಂಡಾಂಡೇ ಎನ್ನುವ ಹಾಗೆ ಭೂಮಿಯಲ್ಲಿ ಸಮುದ್ರವು ಹೇಗೆ ಉಪ್ಪಾಗಿದೆಯೋ, ನಮ್ಮ ಮೂತ್ರಕೋಶಗಳಲ್ಲಿ ಅನೇಕ ಉಪ್ಪುಗಳು ಅನೇಕ ಲವಣಗಳು ವಿಸರ್ಜನೆಯಾಗುತ್ತೆ. ಇದು ನಮಗೆ ಕಾಲಾಂತರದಲ್ಲಿ ಮೂತ್ರ ಎನ್ನುವುದು ತುಂಬಾ ಅಸಹ್ಯವಾಗಿ ಕಾಣುತ್ತಾ ಬಂತು. ಕಾರಣ ಅದರಲ್ಲಿರುವ ದುರ್ವಾಸನೆ. ಆದರೆ ಶಾಸ್ತ್ರಗಳ ಪ್ರಕಾರ ಸಮುದ್ರವೆಷ್ಟು ಶ್ರೇಷ್ಠವೋ ಜೀವಿಗಳ ಮೂತ್ರವು ಅಷ್ಟೇ ಶ್ರೇಷ್ಠವಾಗಿದೆ ಗೆಳೆಯರೆ. ಅದನ್ನ ಮರೀಚಿ ವಸಿಷ್ಠ ಅಂಗೀರಸ ಅತ್ರಿ ಪುಲಸ್ತ್ಯ ಪುಲಹ ಕ್ರತು ಅನ್ನುವ ಸಪ್ತಋಷಿಗಳಲ್ಲಿ ಅತ್ರಿ ಎನ್ನುವವರು ಒಬ್ಬ ಋಷಿ. ಆ ಅತ್ರಿ ಮಹರ್ಷಿಗಳು ಹೇಳಿದ್ದಾರೆನ್ನಲಾದ ವಿಷಯವನ್ನು ಚರಕರು ಚರಕ ಸಂಹಿತೆಯ ಮೊದಲನೆಯ ಅಧ್ಯಾಯದ 93ನೇ ಶ್ಲೋಕದಿಂದ ಹಿಡಿದು 104ನೇ ಶ್ಲೋಕದವರೆಗೂ ವರ್ಣಿಸ್ತಾರೆ. ಮೂತ್ರದಿಂದ ಆಗುವ ಲಾಭಗಳು, ಅದರಲ್ಲಿ ಗೋಮೂತ್ರವನ್ನು ಅತ್ಯಂತ ಶ್ರೇಷ್ಠವಾದ ಮೂತ್ರ ಅಂತ ಹೇಳ್ತಾರೆ. ಅವರು ಹೇಳುವ 8 ಪ್ರಾಣಿಗಳು ಸಸ್ಯಾಹಾರಿ ಪ್ರಾಣಿಗಳು: ಕುರಿ, ಆಡು, ಹಸು, ಎಮ್ಮೆ, ಆನೆ, ಕುದುರೆ, ಒಂಟೆ ಮತ್ತು ಕತ್ತೆ. ಇಷ್ಟು ಪ್ರಾಣಿಗಳ ಮೂತ್ರವನ್ನು ಶ್ರೇಷ್ಠ ಮೂತ್ರವೆಂದು ಕರೆಯುತ್ತಾರೆ. ಆ ವಿಚಾರವನ್ನ ತಳಪಾಯವಾಗಿ ಇಟ್ಟುಕೊಂಡು ಗುಜರಾತಿನ ನಡಿಯಾತ್ ಎಂಬ ಗ್ರಾಮದಲ್ಲಿ ಆಯುರ್ವೇದದ ಮೂತ್ರ ಚಿಕಿತ್ಸೆಯ ಮುಖೇನ ಯಾರೂ ವಾಸಿ ಮಾಡಲು ಸಾಧ್ಯವಾಗದಂತಹ ಅರ್ಬುದ ಅಂದ್ರೆ ಕ್ಯಾನ್ಸರ್, ಕುಷ್ಠ ಮುಂತಾದಂತಹ ಯಾವ ವೈದ್ಯಕೀಯ ಶಾಸ್ತ್ರವೂ ವಾಸಿ ಮಾಡಲಾಗದಂತಹ ರೋಗ ರುಜಿನಗಳನ್ನು ವಾಸಿ ಮಾಡ್ತಾ ಇದ್ದಾರೆ. ಅರ್ಬುದ ರೋಗದ ಕ್ಯಾನ್ಸರಿನ 4ನೆಯ ಆಯಾಮವನ್ನು ದಾಟಿದವರನ್ನು ಕೂಡ ಬದುಕಿಸಿದ್ದಾರೆ. ಇತ್ತೀಚೆಗೆ ವಿದೇಶದಿಂದ ಒಬ್ಬ ವ್ಯಕ್ತಿ ಅಲ್ಲಿ ಎಲ್ಲ ಆಸ್ಪತ್ರೆಗಳು ಕೈ ಬಿಟ್ಟಾಗ ಇಲ್ಲಿಗೆ ಬಂದು ತಾನು ಈ ಮೂತ್ರ ಚಿಕಿತ್ಸೆಯಿಂದ ವಾಸಿಯಾದರು. ಅದು ಈ ಶ್ರೇಷ್ಠವಾದ ಗೋಮೂತ್ರ ಕಂಡ್ರಿ. ಗೋಮೂತ್ರದ ಈ ಮಹಿಮೆಯನ್ನ ನಾವಿಂದು ಕೆಲವು ಪ್ರಯೋಗಗಳಿಂದ ತಿಳಿದುಕೊಳ್ಳೋಣ. ಗೆಳೆಯರೆ, ಮೊದಲನೇದಾಗಿ ಯಾವುದೇ ಪದಾರ್ಥಕ್ಕೆ ಅರಿಶಿನ ಬೆರೆಸಿದಾಗ ಅದು ಕುಂಕುಮವಾದ್ರೆ ಶ್ರೇಷ್ಠ ಅಂತ ಹೇಳ್ತಾರೆ. ನೋಡೋಣ, ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಣ. ಇದಕ್ಕೆ ಗೋಮೂತ್ರವನ್ನ ಬೆರೆಸಿದಾಗ ಯಾವ ರೀತಿ ಕುಂಕುಮ ಆಗತ್ತೆ ಅನ್ನೋದನ್ನ ನೋಡಿ. ಇವಾಗ ಗೋಮೂತ್ರ ಇದಕ್ಕೆ ಹಾಕೋಣ, ನೋಡಿ ಕುಂಕುಮ ಬಣ್ಣ ಆಯ್ತು ಅಲ್ವಾ. ಇವಾಗ ನೋಡಿ, ಹಳದಿ ಬಣ್ಣ ಇರುವಂತಹ ಈ ನೀರಿಗೆ ಸ್ವಲ್ಪ ಗೋಮೂತ್ರ ಬೆರೆಸೋಣ, ಹೇಗೆ ಕುಂಕುಮ ಆಗ್ತಾ ಇದೆ ನೋಡಿ. ಇದೊಂದು ಗೋಮೂತ್ರದ ಒಂದು ಶ್ರೇಷ್ಠತೆಯನ್ನು ತೋರಿಸುತ್ತೆ. ಸ್ನೇಹಿತರೆ, ಇದೊಂದು ಬೀಟಾಡೈನ್ ಅನ್ನುವ ಜರ್ಮಿಸೈಡ್ ಬರೆದಿದೆ ನೋಡಿ ಇದ್ರ ಮೇಲೆ. ಜರ್ಮಿಸೈಡ್ ಅಂತ ಅಂದ್ರೆ ಜರ್ಮುಗಳನ್ನ ಕೊಲ್ಲತ್ತೆ ಅಂತ. ಅಂದ್ರೆ ಯಾವುದು ಜರ್ಮುಗಳನ್ನು ಕೊಲ್ಲತ್ತೋ ಅದು ಮಿಕ್ಕದ್ದನ್ನು ಕೊಲ್ಲತ್ತೆ ಅನ್ನುವುದು ಗಮನ ಇರಲಿ. ಈ ಬೀಟಾಡೈನ್ ಅನ್ನ ನೀರಿಗೆ ಬೆರೆಸಿದಾಗ ನೋಡಿ ಬಣ್ಣ ಹೇಗಾಗುತ್ತೆ ಅಂತ ನೋಡಿ ಅಲ್ವಾ. ಇವಾಗ ಇದಕ್ಕೆ ಗೋಮೂತ್ರ ಹಾಕಿ ನೋಡೋಣ. ನೋಡಿ, ಗೋಮೂತ್ರ ಹಾಕಿದ ತಕ್ಷಣ ಆ ಜರ್ಮಿಸೈಡ್ ಪೂರ ಬಣ್ಣ ಕಳೆದುಕೊಂಡ್ಬಿಡ್ತು, ಅಂದ್ರೆ ನಾರ್ಮಲ್ ಬಣ್ಣ ಆಯ್ತು. ಇದು ಗೋಮೂತ್ರದ ಶ್ರೇಷ್ಠತೆಯ ಲಕ್ಷಣ. ಇವಾಗ ಮತ್ತೆ ಜರ್ಮಿಸೈಡ್ ಹಾಕ್ತೀವಿ, ಆದರೆ ಮತ್ತೆ ಗೋಮೂತ್ರ ಹಾಕಬೇಕಾಗೇ ಇಲ್ಲ. ಮತ್ತೆ ನೋಡಿ ಕಲರ್ ಕಳೆದುಕೊಳ್ಳುತ್ತೆ, ಶುದ್ಧವಾಗ್ತಾ ಬರ್ತದೆ ಅಲ್ವಾ. ನೋಡಿ, ಮತ್ತೆ ಇದಕ್ಕೆ ಸ್ವಲ್ಪ ಬೀಟಾಡೈನ್ ಹಾಕೋಣ.
ನೋಡಿ ಇವಾಗ ಬಣ್ಣ ಆಗೋದಿಲ್ಲ ನೋಡಿ ಕರಗೋದನ್ನು ನೋಡಿ 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 ಬಣ್ಣ ಹೋಗ್ಬಿಡುತ್ತಲ್ಲ ಅದೇ ನಾರ್ಮಲ್ ನೀರಿಗೆ ಬಿಟಾಡೈನ್ ಹಾಕಿದ್ರೆ ಹೇಗಾಗುತ್ತೆ ನೋಡಿ ನೋಡಿ ಈ ಸ್ಪೂನಲ್ಲಿ ಸ್ವಲ್ಪ ಇತ್ತಲ್ಲ ಅದರ ಅದರ ಫಲಾನೇ ನೋಡಿ ಹೆಂಗಿದೆ ನೋಡಿ ಈ ನೀರನ್ನ ಇದಕ್ಕೆ ಹಾಕೋಣ ನೋಡಿ ಎಷ್ಟು ಶುದ್ಧ ಮಾಡ್ತಾ ಇದೆ ನೋಡಿ ಅಲ್ವಾ ಇವಾಗ ಈ ನೀರಿಗೆ ಸ್ವಲ್ಪ ಶುದ್ಧ ನೀರಿಗೆ ಸ್ವಲ್ಪ ಗೋಮೂತ್ರ ಹಾಕೋಣ ಗೋಮೂತ್ರದ ನೀರಿಗೆ ನಾವು ಬಿಟಾಡೈನ್ ಹಾಕಿದ್ರು ಅದು ಹಾಳಾಗೋದಿಲ್ಲ ನೋಡಿ 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 ಇದು ಗೋಮೂತ್ರದ ಶುದ್ಧತೆಯ ಸಂಕೇತ ಅಲ್ವೇ ಇದನ್ನ ಪಂಚಗವ್ಯ ಘೃತಂ ಅಂತ ಹೇಳ್ತಾರೆ ಪಂಚಗವ್ಯ ಘೃತಂ ಅಂದ್ರೆ ಪಂಚ ಅಂದ್ರೆ ಐದು ಗವ್ಯ ಘೃತಂ ಅಂದ್ರೆ ಹಸುವಿನ ವಸ್ತುಗಳು ಅಂತ ಗೋವಿನ ಹಾಲು ಗೋವಿನ ತುಪ್ಪ ಗೋವಿನ ಮೊಸರು ಗೋಮಯ ಗೋವಿನ ಗೊಬ್ಬರ ಮತ್ತೆ ಗೋವಿನ ಮೂತ್ರ ಇವೆಲ್ಲವನ್ನು ಸೇರಿಸಿ ಈ ತುಪ್ಪವನ್ನ ಮಾಡಿದ್ದಾರೆ ಇದು ಕೂಡ ತುಂಬಾ ಶ್ರೇಷ್ಠ ಯಾವುದೇ ರೋಗಿಗಳಾಗಿರ್ಲಿ ಇದನ್ನ ಸೇವಿಸೋದ್ರಿಂದ ಅವರ ರೋಗ ಬೇಗ ವಾಸಿಯಾಗುತ್ತೆ ಮತ್ತೆ ಇದನ್ನ ಸಾಮಾನ್ಯ ವ್ಯಕ್ತಿಗಳು ದಿನನಿತ್ಯ ಸೇವಿಸೋದ್ರಿಂದ ಬರುವ ರೋಗಗಳು ಬರುವುದಿಲ್ಲ ಯಾವುದೇ ಎಕ್ಸ್ಪೆರಿಮೆಂಟ್ ಇವಾಗ ಮಾಡಿದೀವಲ್ಲ ಇದು ಗೋಮೂತ್ರಕ್ಕಷ್ಟೇ ಅಲ್ಲ ಪ್ರತಿಯೊಂದು ಪ್ರಾಣಿಯ ಮೂತ್ರಕ್ಕೂ ಅನ್ವಯಿಸುತ್ತೆ ಮಾನವನ ಸ್ವಮೂತ್ರಕ್ಕೂ ಅನ್ವಯಿಸುತ್ತೆ ಅದರಲ್ಲಿ ಶ್ರೇಷ್ಠವಾದದ್ದು ಗೋಮೂತ್ರ ಅನ್ನುವುದನ್ನು ಕಂಡುಹಿಡಿದಿದ್ದಾರೆ ಗೋಮೂತ್ರ ಹೀಗೆ ನಾವು ಸ್ವಲ್ಪವಾದರೂ ದಿನಕ್ಕೆ ಒಂದು 5 ml ಆದರೂ ನೀರೊಳಗೆ ಬೆರೆಸಿ ನಾವು ತೆಗೆದುಕೊಂಡ್ರೆ ನಮ್ಮಲ್ಲಿರುವ ಎಲ್ಲ ವಿಷಕ್ರಿಮಿಗಳು ಸಾಯುತ್ತೆ ಅರ್ಬುದವೆನ್ನುವ ರೋಗನು ಬರೋದಿಲ್ಲ ಅನ್ನೆಸರಿ ಹೋಗಿ ನಾವು ಆ ಟೆಸ್ಟ್ ಈ ಟೆಸ್ಟ್ ಮಾಡಿಸ್ಕೊಳ್ಳುವಂಥ ವ್ಯರ್ಥ ಪ್ರಯತ್ನಗಳಿಗೆ ಹೋಗುವುದೇ ಬೇಡ ರೋಗ ರುಜಿನಗಳನ್ನು ಜಯಿಸಬೇಕು ಅಂದರೆ ಮೊದಲು ಸಾವನ್ನ ಜಯಿಸಬೇಕು ಸಾವನ್ಗೆ ಭಯ ಬೀಳೋದನ್ನು ಬಿಟ್ಟು ಬಿಡಬೇಕು ನಾವಿಲ್ಲದಿದ್ದರೂ ಈ ಜಗತ್ತು ನಡೆಯುತ್ತೆ ಅನ್ನುವ ಧೈರ್ಯ ನಮ್ಮಲ್ಲಿರಬೇಕು ಅದು ಬಂದ ನಂತರ ಗೋಮೂತ್ರ ಎಲ್ಲೆಲ್ಲೂ ಸಿಗುತ್ತೆ ಹಳ್ಳಿಯಲ್ಲಿರುವವ್ರಿಗಂತೂ ಇನ್ನೂ ಅದೃಷ್ಟ ನಿಜವಾದ ಗೋಮೂತ್ರ ಸಿಗುತ್ತೆ ಇದನ್ನು ಗೋಮೂತ್ರ ಅರ್ಕ ಅಂತ ಕರೀತಾರೆ ನೋಡಿ ಈ ಗೋಮೂತ್ರ ಅರ್ಕದಲ್ಲಿ ನೋಡಿ ಥಾರ್ ಪಾರ್ಕರ್ ಅನ್ನುವ ಗೋವಿನ ಮೂತ್ರ ಇದು ಅಂದರೆ ಥಾರ್ ಪಾರ್ಕರ್ ಅನ್ನೋದು ಥಾರ್ ಮರುಭೂಮಿಯಲ್ಲಿ ಬೆಳೆಯುವಂತಹ ಹಸು ಅದು ಥಾರ್ ಮರುಭೂಮಿಯಲ್ಲಿ ಬಿಸಿಲು ಹೆಚ್ಚು ಮತ್ತು ಮರಳು ಜಾಸ್ತಿ ಮತ್ತು ಹುಲ್ಲು ಕಡಿಮೆ ಇಷ್ಟೆಲ್ಲದರ ನಡುವೆ ಕ್ರಿಮಿಕೀಟಗಳು ಜಾಸ್ತಿ ರೋಗ ರುಜಿನಗಳು ಜಾಸ್ತಿ ಅಂತಹವುಗಳ ನಡುವೆ ಆ ಹಸು ಜೀವಂತ ಉಳಿಯುತ್ತೆ ಅಂದರೆ ಅದರ ಮೂತ್ರ ಎಷ್ಟು ಶ್ರೇಷ್ಠ ಇರ್ಬೋದಲ್ವಾ ಭಾರತದ 33 ತಳಿಗಳಲ್ಲಿ ಅತ್ಯಂತ ಬಲಿಷ್ಠವಾದ ತಳಿ ಅಂತ ಹೇಳ್ಬೋದು ಅದನ್ನು ರೋಗಗಳನ್ನು ಜಯಿಸುವುದರಲ್ಲಿ ಥಾರ್ ಪಾರ್ಕರ್ ಹಸು ಅದು ಅದರ ಗುಣ ಹೀಗೆ ನೀವು ಗೋಮೂತ್ರ ಅರ್ಕ ಪಟ್ಟಣಗಳಲ್ಲಿರೋರು ನಿಮಗೆ ಗೋವುಗಳು ಸಿಗಲ್ಲ ಅನ್ನೋದಾದರೆ ಅಂಗಡಿಗಳಲ್ಲಿ ಗೋಮೂತ್ರ ಅರ್ಕವನ್ನು ತೆಗೆದುಕೊಂಡು ದಿನಕ್ಕೆ 5 ml ನೀರಲ್ಲಿ ಬೆರೆಸಿ ತಗೊಳ್ಳಿ ಹಳ್ಳಿಗಳಲ್ಲಿರುವವರು ಆವತ್ತಿನ ಗೋಮೂತ್ರವನ್ನು ಆವತ್ತೇ ನೀವು ತೆಗೆದುಕೊಂಡು ಉಪಯೋಗಿಸಿ ನಿಮಗೆ ಯಾವ ರೋಗಗಳು ಬರುವುದಿಲ್ಲ ಎನ್ನುವುದು ಶತಸಿದ್ಧ ಗೆಳೆಯರೆ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್